ಅನೇಕಲ್ ತಾಲೂಕಿನ ಸಿಡಿ ಹೊಸಕೋಟೆ ಗ್ರಾಮದ ವಕೀಲ ಪುರುಷೋತ್ತಮ್ ರವರಿಗೆ ಕೇಂದ್ರ ಸರ್ಕಾರದ ಕಾನೂನು ಇಲಾಖೆಯ ವತಿಯಿಂದ ದಕ್ಷಿಣ ಭಾರತದ ಉತ್ತಮ ವಕೀಲ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪುರುಷೋತ್ತಮ್ ರವರು ಸೋಶಿಯಲ್ ಮೀಡಿಯಾಗಳಲ್ಲಿ ಕಾನೂನು ಅರಿವು ಮೂಡಿಸುವುದು ಹಾಗೂ ಇನ್ನಿತರರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಗಮನಿಸಿ ಗೌರವಿಸಿದ ಹಿನ್ನೆಲೆಯಲ್ಲಿ ಅನೇಕಲ್ ತಾಲೂಕಿನ ಅಮೀನ್ ಮಸೀದಿಯಲ್ಲಿ ಸಹ ಮುಸ್ಲಿಂ ಬಾಂಧವರು ವಕೀಲ ಪುರುಷೋತ್ತಮ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಪುರಸಭಾ ಸದಸ್ಯ ಮುನಾವರ್ ಮಾತನಾಡಿ, ಕೇಂದ್ರ ಸರ್ಕಾರದ ಕಾನೂನು ಇಲಾಖೆಯು ದೆಹಲಿಯ ಇಂಡಿಯಾ ಹೆಬಿಟೇಟ್ ಸೆಂಟರ್ನಲ್ಲಿ ನಡೆಸಿದ ಅಜಾದಿಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವಕೀಲ ಪುರುಷೋತ್ತಮ್ಗೆ ಉತ್ತಮ ವಕೀಲ ಎಂದು ಪ್ರಶಸ್ತಿ ನೀಡಿದೆ. ವಕೀಲ ಪುರುಷೋತ್ತಮ್ ತಮ್ಮ ವಕೀಲ ವೃತ್ತಿಯ ಜೊತೆ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಕೀಲ ಪುರುಷೋತ್ತಮ್, ನನಗೆ ದೆಹಲಿಯಲ್ಲಿ ಉತ್ತಮ ವಕೀಲ ಪ್ರಶಸ್ತಿ ಬಂದಿರುವುದಕ್ಕೆ ಆನೇಕಲ್ ತಾಲೂಕಿನ ಮುಸ್ಲಿಂ ಬಾಂಧವರು ಸನ್ಮಾನ ಮಾಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಾಗೃತ ಯುವ ಭಾರತ ಗಿರೀಶ್ ಕೆ, ವಕೀಲರಾದ ಬಿಕ್ಕನಹಳ್ಳಿ ವೆಂಕಿ, ವಿ ಮಹೇಶ್, ಇಮ್ರಾನ್, ಸಾಮಾಜಿಕ ಕಾರ್ಯಕರ್ತ ರಹಮತ್ತುಲ್ಲಾ, ಬಾಷಾ, ಖಲೀಲ್, ಚಾನು, ಅಮೀನ್, ಮಸೀದಿ ಮುಖಂಡರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಇವತ್ತು ಈ ಮಸೀದಿನಲ್ಲಿ ಸನ್ಮಾನ ಇಟ್ಕೊಂಡಿದ್ದಾರೆ. ನನಗೆ ಆ್ಯಕ್ಚುಲಿ ಡೆಲ್ಲಿಲಾ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಲಾ ಮಿನಿಸ್ಟ್ರು ಬೆಸ್ಟ್ ಅಡ್ವೊಕೇಟ್ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದರು. ಅದನ್ನು ಆನೇಕಲ್ ತಾಲೂಕಿನ ಈ ಮಸೀದಿಯವರು ನನ್ನ ಗುರುತಿಸಿ ಈಗ ಸನ್ಮಾನ ಇಟ್ಕೊಂಡಿದ್ರು. ಹಾಗಾಗಿ ತುಂಬ ಧನ್ಯವಾದಗಳು ಅವರಿಗೆ. ಮತ್ತು ಆನೇಕಲ್ ತಾಲೂಕಲ್ಲಿ ಅಥವಾ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ಥರದೊಂದು ಪ್ರಶಸ್ತಿ ಬಂದಿರೋದು, ಅದರಲ್ಲೂ ನಮ್ಮ ಸಹೋದರರಾಗಿರ್ತಕ್ಕಂಥ ಮುಸ್ಲಿಮ್ ಅವರು ನನಗೆ ಸನ್ಮಾನ ಮಾಡಿದಂತೂ ಭಾಳ ಹೆಮ್ಮೆಯ ವಿಷಯ. ಮತ್ತು ನನಗೆ ಇಲ್ಲಿ ಬಂದ ಅದಕ್ಕೆ ಭಾಳ ಸಹಕಾರ ಕೊಟ್ಟಂಥ ಮಲ್ಟಿಮೀಡಿಯಾ ಚಂದ್ರು ಆಗ್ಬೋದು, ಮತ್ತು ಮಹೇಶ್, ವೆಂಕಿ, ಮತ್ತು ಗಿರಿಕುಮಾರ್ ಭಾಳ ಮುಖ್ಯವಾಗಿ ಎಲ್ಲರಿಗೂ ಕೂಡ ನಾನು, ಮತ್ತು ಇನ್ನೊಂದಷ್ಟು ಜನ ಇದ್ದಾರೆ ಅವರೆಲ್ರಿಗೂ ಕೂಡ, ಮತ್ತು ಇಲ್ಲಿ ಸಹಕಾರ ಕೊಟ್ಟಂತೆ ಎಲ್ಲ ಮಸೀದಿಯ ನಾಯಕರಿಗೆ ಮತ್ತು ಹಿರಿಯರಿಗೆ ನನಗೆ ಆಶೀರ್ವಾದ ಮಾಡಿದ್ದು ಮಸೀದಿಯ ನಾಯಕರು. ಬಹುಶಃ ಒಂದು 80 ಏಜ್ ಆಗಿರ್ಬೇಕು ಅವರಿಗೆ. ಅವರು ನಮಗೆ ಆಶೀರ್ವಾದ ಕೊಟ್ಟಿರುವಂಥದ್ದು ಭಾಳ ಖುಷಿ ವಿಷಯ ಅಂತ ನನಗೆ. ಹಾಗಾಗಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ಇವತ್ತಿನ ದಿನ ಸ್ವಲ್ಪ ಜೋರಾಗಿ, ಇವತ್ತು ಶುಕ್ರವಾರ ನಮ್ಮ ಚಿಕ್ಕಾಗಡೆ ಪುರುಷೋತ್ತಮ್ ಅವರ ಏನು ದಿಲ್ಲಿನಲ್ಲಿ ಒಂದು ಸನ್ಮಾನ ಆಗಿತ್ತು, ಬೆಸ್ಟ್ ಅವಾರ್ಡ್ ಕೊಟ್ಟಿದ್ರು ಒಳ್ಳೆ ಲಾಯರು ಅಂತ. ಅದಕ್ಕೆ ಇವತ್ತು ನಮ್ಮ ಮುಸ್ಲಿಂ ಮುಖಂಡರಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಅಮೀನ್ ಮಜೀದಿನಲ್ಲಿ, ಬ್ಯಾಟರಪೇಟೆ ಅಮೀನ್ ಮಜೀದಿನಲ್ಲಿ ಇಟ್ಕೊಂಡಿದ್ರೆ, ಅದಕ್ಕೆ ಅವರಿಗೆ ಕರೀತಾನೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ನಡೀತು. ಈ ಭಗವಾನ್ ದೇವರು ಅವರಿಗೆಲ್ಲ ಥರದಲ್ಲೂ ಇಂಥ ಪ್ರಶಸ್ತಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ. ಭಗವಂತ ಅವರಿಗೆ ಇನ್ನೂ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನ್ಯಾಯ ಕೊಡಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಈ ಮೂಲಕ ನಾನು ದೇವನಲ್ಲಿ ಬೇಡ್ಕೊಂತೀನಿ. ವರದಿ ಅನಂತ್ ಕುಮಾರ್ ರವರು, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.